ನಮಸ್ಕಾರ ಗೆಳೆಯರೇ, ಟೆಕ್ ಇನ್ ಕನ್ನಡಗೆ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂದರೆ, ಮೊಬೈಲ್ ಕಳೆದೋದಾಗ ಏನು ಮಾಡಬೇಕು, ಕಳೆದೋದ ಮೊಬೈಲ್ನ ಹೇಗೆ ಟ್ರೇಸ್ ಮಾಡಬೇಕು, ಕಳೆದೋದ ಮೊಬೈಲ್ನ ಹೇಗೆ ಲಾಕ್ ಮಾಡಬೇಕು, ಕಳೆದು ಹೋದ ಮೊಬೈಲ್ನಲ್ಲಿರುವ ಎಲ್ಲ ಡೇಟಾ, ಪರ್ಸ್ನಲ್ ಡೇಟಾ ಹಾಗೂ ಅದರಲ್ಲಿರೋ ಫೋಟೋಸ್, ವೀಡಿಯೋಸ್ನ ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ. ಬನ್ನಿ ಶುರು ಮಾಡೋಣ. ನಾವು 1000 ರೂಪಾಯಿ ಕೊಟ್ಟು ಸ್ಮಾರ್ಟ್ಫೋನ್ಗಳನ್ನ, ಆ್ಯಂಡ್ರಾಯ್ಡ್ ಫೋನ್ಗಳನ್ನ ತೊಗೋತೀವಿ, ಅದು ಕಳೆದೋಗುತ್ತೆ. ನಾವಾಗ ಏನು ಮಾಡಬೇಕು? ಕಳೆದಾಗ ತುಂಬ ದುಃಖ ಆಗುತ್ತೆ ನಮಗೆ. ಕಳೆದಾಗ ಕೆಲವರಿಗೆ ಮೊಬೈಲ್ಗಿಂತ ಅದರಲ್ಲಿರೋ ಡೇಟಾ ಇನ್ನೊಬ್ಬರಿಗೆ ಲೀಕ್ ಆಗಿಬಿಡುತ್ತೆ ಅನ್ನೋ ಒಂದು ಚಿಂತೆ ಇರುತ್ತೆ. ಮೊಬೈಲ್ ಕಳೆದಾಗ ಏನು ಮಾಡಬೇಕು ಅಂದರೆ, ಮೊದಲು ನೀವು ತುಂಬ ಬೆಲೆ ಬಾಳೋ ಮೊಬೈಲ್ ಆಗಿದ್ದರೆ ಅದನ್ನು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊದಲು ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕು, ಎಫ್ ಐ ಆರ್ ದಾಖಲಿಸ್ಬೇಕು. ಆ ಎಫ್ ಐ ಆರ್ ಕಾಪಿನ ಹೋಗಿ ನೀವು ಮೊಬೈಲ್ ಪಡೆದಲ್ಲಿ ಹೋದರೆ ಅಥವಾ ಇನ್ಶೂರೆನ್ಸ್ ಹತ್ರ ಹೋದರೆ ಅಲ್ಲಿ ನೀವು ಎಫ್ ಐ ಆರ್ ಕಾಪಿನ ಕೊಟ್ಟು ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಕೋಬೋದು. ಅದಕ್ಕೆ ಪೊಲೀಸ್ನವ್ರು ಕೇಳೋದೇನಪ್ಪ ಅಂದರೆ ಮೊಬೈಲ್ ಡೀಟೇಲ್ಸ್, ಅದ್ರ ಜೊತೆಗೆ ಐ ಎಮ್ ಎ ನಂಬರ್ ಅಂತ ಹೇಳಿ. ಈ ನಂಬರ್ ನಿಮ್ಮ ಮೊಬೈಲಲ್ಲಿ *#06# ಹೊಡೆದಾಗ 16 ಅಂಕಿಗಳ ಒಂದು ಐ ಎಮ್ ಎ ನಂಬರ್ ಬರುತ್ತೆ. ಮೊಬೈಲ್ ಕಳೆದೋಗಿದೆ, ಐ ಎಮ್ ಎ ನಂಬರ್ ನಮಗೆ ಎಲ್ಲಿ ಸಿಗುತ್ತೆ? ನಿಮ್ಮ ಮೊಬೈಲ್ನ ಬಿಲ್ಲಲ್ಲಿ ಸಿಗುತ್ತೆ, ನಿಮ್ಮ ಮೊಬೈಲ್ನ ಬಾಕ್ಸ್ ಇರುತ್ತಲ್ಲ ಅದ್ರ ಮೇಲೆ ಐ ಎಮ್ ಎ ನಂಬರ್ ಇರುತ್ತೆ. ಆದರೆ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಏನಪ್ಪ ಅಂದರೆ, ಐ ಎಮ್ ಎ ನಂಬರ್ ಇಲ್ಲದೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಡದೆ ನೀವು ಕುಳಿತ ಸ್ಥಳದಿಂದಲೇ ನಿಮ್ಮ ಕಳೆದು ಹೋದ ಮೊಬೈಲನ್ನು ಹೇಗೆ ಟ್ರ್ಯಾಕ್ ಮಾಡುವಂಥದ್ದು, ಅದು ಎಕ್ಸಾಕ್ಟಾಗಿ ಇರುವಂತಹ ಒಂದು ಜಾಗ, ಲೊಕೇಶನನ್ನು ಹೇಗೆ ಟ್ರ್ಯಾಕ್ ಮಾಡುವಂಥದ್ದು, ಹಾಗೂ ಹೇಗೆ ನಾವು ಕುಳಿತ ಸ್ಥಳದಿಂದಲೇ ನಿಮ್ಮ ಇನ್ನೊಬ್ಬ ಫ್ರೆಂಡ್ ಅಥವಾ ನಿಮ್ಮ ಮನೆಯಲ್ಲಿರುವ ಕಂಪ್ಯೂಟರಿಂದ ಅಥವಾ ಯಾವುದೋ ಸೈಬರ್ ಸೆಂಟರಿಂದ ಹೇಗೆ ನಿಮ್ಮ ಮೊಬೈಲನ್ನು ಲಾಕ್ ಮಾಡ್ಬೋದು, ಹೇಗೆ ಅದರಲ್ಲಿರುವ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಡಿಲೀಟ್ ಮಾಡಾಕ್ಬೋದು ಅಂತ ಇವತ್ತು ನಿಮಗೆ ಹೇಳಿಕೊಟ್ಟಿದ್ದೀನಿ. ಗೂಗಲ್ ಅವರು ಕೊಡ್ತಿರುವಂಥ ಈ ಒಂದು ಸೇವೆಯಿಂದ ನಿಮ್ಮ ಮೊಬೈಲ್ ಈ ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಅದರ ಡೇಟಾ ಬಂದಿದ್ದರೆ ಅದರ ಎಕ್ಸಾಕ್ಟ್ ಲೊಕೇಶನ್ ಅದನ್ನು ತೋರಿಸುತ್ತೆ. ಹಾಗೆ ನೀವು ಕುಳಿತ ಸ್ಥಳದಿಂದಲೇ ಅದನ್ನ ಅದರಲ್ಲಿರೋ ಮಾಹಿತಿಯನ್ನು ಡಿಲೀಟ್ ಮಾಡಾಕ್ಬೋದು, ಫೋನ್ನ ಲಾಕ್ ಮಾಡ್ಬೋದು. ಇವತ್ತು ನಾನು ನಮ್ಮ ಫ್ರೆಂಡ್ನ ಒಂದು ಮೊಬೈಲ್ನ ನಿಮಗೆ ಪ್ರೂಫ್ ಮೂಲಕ ಅದನ್ನು ತೋರಿಸ್ತೀನಿ, ಹೇಗೆ ಟ್ರ್ಯಾಕ್ ಮಾಡೋದು ಅಂತೇಳಿ. ಬನ್ನಿ ನೋಡೋಣ. ನಿಮ್ಮ ಮೊಬೈಲ್ನಲ್ಲಿ ಮೊದಲು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ನಲ್ಲಿ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ಕಾಣುವ ಮೊದಲನೇ ಆ್ಯಪ್, ಆ್ಯಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರಲ್ಲಿ ಮೊದಲನೇ ಆ್ಯಪ್ ಗೂಗಲ್ ಅವ್ರದ್ದು, ಆ್ಯಪ್ನ ಓಪನ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ. ಇದು ಅತಿ ಸಣ್ಣ ಆ್ಯಪ್, ಕೇವಲ 1.35 MB ಇರುವಂಥದ್ದು. ಇದನ್ನು ಇನ್ಸ್ಟಾಲ್ ಮಾಡಿ. ಈ ಒಂದು ಆ್ಯಪ್ ಇಲ್ಲದೆ ಕೂಡ ನಾವು ಬ್ರೌಸರಿಂದಲೂ ಕೂಡ ಡೈರೆಕ್ಟಾಗಿ, ಈಗ ನನ್ನ ಮೊಬೈಲಲ್ಲಿ ಈ ಆ್ಯಪ್ ಡೌನ್ಲೋಡ್ ಆಗಿದೆ, ಅದನ್ನು ಓಪನ್ ಮಾಡ್ತೀನಿ. ಅಲ್ಲಿ ಅಕ್ಸೆಪ್ಟ್ ಮಾಡಿ ಇಲ್ಲಿ ನೀವು ಗೆಸ್ಟ್ ಅಂತ ಹೊಡಿಬೇಕು. ಗೆಸ್ಟ್ ಅಂತ ಹೊಡೆದ ಮೇಲೆ ಅಲ್ಲಿ ನಿಮಗೆ ಸಿಗುತ್ತದೆ, ಅದು ನಿಮ್ಮ ಟ್ರ್ಯಾಕ್ ಮಾಡಬೇಕಾಗಿರುವ ಮೊಬೈಲ್ನ ಅಲ್ಲಿ ಟೈಪ್ ಮಾಡಿ. ಟ್ರ್ಯಾಕ್ ಮಾಡಬೇಕಾದ್ರೆ ಮೊಬೈಲಲ್ಲಿರುವ ಇಮೇಲ್ ಅಡ್ರೆಸ್ ಹಾಗೂ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ. ನಂತರ ಸೈನ್ ಇನ್ ಮಾಡಿದರೆ ಆಯಿತು. ಕೇವಲ ಒಂದು 10-15 ಸೆಕೆಂಡ್ಗಳಲ್ಲಿ ಇದು ಲೋಡ್ ಆಗುತ್ತೆ. ಇಲ್ಲಿ ಅಕ್ಸೆಪ್ಟ್ ಮಾಡಬೇಕು ನೀವು. ಹಾಗೆ ನೋಡಿ, ಟ್ರ್ಯಾಕ್ ಆಗ್ತಾ ಇದೆ, ಇವಾಗ ಮ್ಯಾಪಲ್ಲಿ ಟ್ರ್ಯಾಕ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಅದು ಯಾವ ಮೊಬೈಲ್ ಅಂತ ತೋರಿಸ್ತಾ ಇದೆ, ಮೈಕ್ರೋಮ್ಯಾಕ್ಸ್ A120 ಅಂತೇಳಿ. ನೋಡಿ, ಶಿವಮೊಗ್ಗದಲ್ಲಿರುವ ನನ್ನ ಗೆಳೆಯನ ನಂಬರ್ ಟ್ರ್ಯಾಕ್ ಆಗ್ತಾ ಇದೆ ಇವಾಗ. ಎಷ್ಟು ಎಕ್ಸಾಕ್ಟಾಗಿ ತೋರಿಸ್ತಾ ಇದೆ ಅಂತೇಳೋದು, ಯಾವ ಊರಲ್ಲಿದೆ, ಎಲ್ಲಿದೆ ಅಂತಲೂ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೀವು ರಿಂಗ್ ಅಂತ ಮಾಡ್ಬೋದು. ಅಕಸ್ಮಾತ್ ಎಲ್ಲರೂ ನಿಮ್ಮ ಮೊಬೈಲ್ ಮಿಸ್ಪ್ಲೇಸ್ ಆಗಿರುತ್ತೆ ಮನೆಯಲ್ಲಿ, ಅಂದರೆ ಅವಾಗ ರಿಂಗ್ ಅಂತ ಹೊಡೆದ್ರೆ ಅದು 5 ನಿಮಿಷಗಳ ಕಾಲ ಕಿರಿಚಿಕೊಳ್ಳುತ್ತೆ. ಹಾಗೆ ಇಲ್ಲಿ ನಿಮ್ಮ ಮೊಬೈಲ್ ಲಾಕ್ ಮಾಡ್ಬೋದು. ಇಲ್ಲಿ ಪಾಸ್ವರ್ಡ್, ಹೊಸ ಪಾಸ್ವರ್ಡನ್ನು ಹೊಡೆದು ಲಾಕ್ ಕೂಡ ಮಾಡ್ಬೋದು. ಹಾಗೆ ಎರೇಸ್ ಮಾಡ್ಬೋದು, ಅದರಲ್ಲಿರುವ ಎಲ್ಲ ಪರ್ಸ್ನಲ್ ಡೇಟಾಗಳನ್ನ ನೀವು ಡಿಲೀಟ್ ಮಾಡಾಕ್ಬೋದು. ಹಾಗೆ ನೀವು ಬ್ರೌಸರಿಂದಲೂ ಕೂಡ ಓಪನ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತಾ ಇದೆ ನೋಡಿ. ಬ್ರೌಸರಲ್ಲಿ ಕೂಡ ನೀವು ಆ್ಯಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನೀವು ನೋಡ್ಬೋದು ವೆಬ್ಸೈಟ್ ಇದೆ, ಆ್ಯಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ. ಅಲ್ಲಿ ಸೇಮ್ ಇದೆ ಪ್ರೊಸೀಜರ್, ನೀವು ಹುಡುಕ್ಬೇಕಾಗಿರೋ ಮೊಬೈಲ್ನ
ಪಾಸ್ವರ್ಡ್ನಲ್ಲಿ ಅಲ್ಲಿ ಇಮೇಲ್ ಅಡ್ರೆಸ್ನ ಹೊಡಿರಿ, ಹಾಗೆ ಆ ಇಮೇಲ್ ಅಡ್ರೆಸ್ನ ಪಾಸ್ವರ್ಡನ್ನು ಹೊಡಿರಿ. ಸೈನ್ ಇನ್ ಆದರೆ ಆಯಿತು. ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿ ಅದು ಲೊಕೇಟ್ ಮಾಡುತ್ತೆ ಅಂತೇಳಿ. ರಿಂಗ್ ಕೂಡ ಮಾಡ್ಬೋದು, ಮೊಬೈಲ್ನ ಲಾಕ್ ಎರೇಸ್ ಕೂಡ ಮಾಡ್ಬೋದು ಎಲ್ಲ ಡೇಟಾನ, ಹಾಗೆ ಲಾಕ್ ಕೂಡ ಮಾಡ್ಬೋದು. ನೋಡಿ ಲೊಕೇಶನ್ ಲೋಡ್ ಆಗ್ತಾ ಇದೆ, ಎಷ್ಟು ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ ನೋಡಿ, ಅದು ಎಲ್ಲಿದೆ ಅಂತ ತೋರಿಸ್ತಾ ಇದೆ. ಇಷ್ಟು ಕೇವಲ 9 ಮೀಟರ್ ಸುತ್ತಳತೆಯಲ್ಲಿ ತೋರಿಸ್ತಾ ಇದೆ, ಎಕ್ಸಾಕ್ಟ್ ಲೊಕೇಶನ್ ತೋರಿಸಿದೆ. ತುಂಬ ನಿಖರವಾಗಿ ಇದು ಲೊಕೇಶನ್ ಅನ್ನು ತೋರಿಸುತ್ತಿದ್ದು. ನಿಮ್ಮ ಮೊಬೈಲ್ ಡೇಟಾ ಆನ್ ಇದ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈಗ ನಿಮ್ಮ ಯಾವುದೇ ಕ್ವಶನ್ಗಳಿಗೆ ಅಥವಾ ಯಾವುದೇ ಪ್ರಶ್ನೆಗಳಿಗೆ ಕಮೆಂಟ್ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.